ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಅಕ್ಕಿ ಹಿಟ್ಟಿನ ವಡೆ. ಹಾಗಿದ್ರೆ ಅಕ್ಕಿ ಹಿಟ್ಟಿನ ವಡೆ ಮಾಡಲು ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ, ಬನ್ನಿ. ಮೊದಲನೇದಾಗಿ ಒಂದು ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಸಿಮೆಣಸಿನಕಾಯಿ, ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ತೆಗೆದುಕೊಳ್ಳಿ. ಅಕ್ಕಿ ಹಿಟ್ಟಿನ ವಡೆ ಮಾಡಲು ಬೇಕಾಗಿರೋ ಸಾಮಗ್ರಿಗಳನ್ನು ನೋಡಿದ್ರಲ್ಲ, ಈಗ ಅಕ್ಕಿ ಹಿಟ್ಟಿನ ವಡೆ ಮಾಡೋ ವಿಧಾನವನ್ನು ನೋಡೋಣ, ಬನ್ನಿ. ಮೊದಲನೇದಾಗಿ ಒಂದು ಪಾತ್ರೆಯನ್ನು ಇಟ್ಟು ಅರ್ಧ ಕಪ್ ಮೊಸರು ಹಾಕಿ, ಒಂದು ಕಪ್ ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು ಕಪ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸ್ಟೋವ್ ಆನ್ ಮಾಡಿದರೆ ಹಿಟ್ಟು ಗಂಟಾಗೋ ಸಾಧ್ಯತೆ ಇರುತ್ತೆ, ಹಾಗಾಗಿ ಮುಂಚೆ ಕಲಸ್ಕೊಂಡು ಆಮೇಲೆ ಸ್ಟೋವ್ ಆನ್ ಮಾಡೋಣ. ಹಸಿಮೆಣಸಿನಕಾಯಿ ಹಾಕಿ, ನೀವು ಬೇಕಾದರೆ ಶುಂಠಿ ಕಟ್ ಮಾಡಿ ಹಾಕೋಬೋದು, ಕರಿಕಾಳು ಮೆಣಸು ಹಾಕ್ಬೋದು, ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ನಾನು ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಅಕ್ಕಿ ಹಿಟ್ಟಿನ ವಡೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟೋವ್ ಆನ್ ಮಾಡ್ಕೋಬೇಕು. ಇದು ಹಿಟ್ಟು ಗಟ್ಟಿ ಆಗೋವರೆಗೆ ಬೇಯಿಸ್ಕೋಬೇಕು. ಹಿಟ್ಟು ಗಟ್ಟಿ ಆಗೋವರೆಗೆ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ಈ ರೀತಿ ಮಿಕ್ಸ್ ಮಾಡಿ ಇದು ತಣ್ಣಗಾಗಲು ಬಿಡಬೇಕು. ನಾನು ತಣ್ಣಗಾಗಲು ಬಿಟ್ಟಿದ್ದೀನಿ. ಈಗ ಅದು ತಣ್ಣಗಾಗುವಷ್ಟರಲ್ಲಿ ಎಣ್ಣೆಯನ್ನು ಕಾಯಲಿಡೋಣ. ಒಂದು ಪಾತ್ರೆಯನ್ನು ಇಟ್ಟು ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ನಾವಿದು ತಣ್ಣಗಾಗಿರುತ್ತಲ್ಲ ಆ ಹಿಟ್ಟಿನಿಂದ ವಡೆಯನ್ನು ತಟ್ಕೊಳ್ಳೋಣ. ಈಗ ತಣ್ಣಗಾಗಲು ಬಿಟ್ಟಿರೋ ಹಿಟ್ಟಿನಿಂದ ವಡೆಗಳನ್ನು ಮಾಡ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿ, ಅಕ್ಕಿ ಹಿಟ್ಟು ತಣ್ಣಗಾಗಿದೆಯಲ್ಲ, ನಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ವಡೆಗಳನ್ನು ತಟ್ಕೊಳ್ಳಿ. ನೋಡಿ, ಈ ರೀತಿ ವಡೆಗಳನ್ನು ತಟ್ಟಿ ಎಣ್ಣೆಯಲ್ಲಿ ಬಿಡಿ. ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಅಕ್ಕಿ ಹಿಟ್ಟಿನ ವಡೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಲೋ ಫ್ಲೇಮ್ನಲ್ಲಿ ನೀವು ಎರಡೂ ಬದಿ ಚೆನ್ನಾಗಿ ಬ್ರೌನ್ ಬರುವವರೆಗೆ ಬೇಯಿಸ್ಕೊಂಡ್ರೆ ಒಳಗಡೆ ಬೆಂದಿರುತ್ತೆ, ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಎರಡೂ ಬದಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿ ತೆಗೆದರೆ ಬಿಸಿ ಬಿಸಿಯಾಗಿರುವಂಥ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಅಕ್ಕಿ ಹಿಟ್ಟಿನ ವಡೆ ಸವಿಯಲು ರೆಡಿ. ಅಕ್ಕಿ ಹಿಟ್ಟಿನ ವಡೆ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.